ಕಲಾಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ, ನಮ್ಮನ್ನೆಲ್ಲ ಆಶೀರ್ವದಿಸಿ. ಒಳ್ಳೇದಾಗಲಿ. ಮೂರು ಜನ ಅಲ್ಲಿ ಕೂತಿದ್ರು, ಚಾಮುಂಡೇಶ್ವರಲ್ಲಿ ಡಬ್ಬಿಂಗ್ ಮೂರು ಜನ ಕೂತಿದ್ರು. ಇವ್ರು ಬಂದರು, ಬಂದ ತಕ್ಷಣ ಅವ್ರು ಪ್ರೊಡಕ್ಷನ್ ಮ್ಯಾನೇಜರ್ ಚೆಕ್ ಕೊಟ್ಟರು ಅವ್ರ ಬ್ಯಾಲೆನ್ಸ್ ಅಮೌಂಟ್. ಅದೇನಿಸ್ತೋ ಆ ಎಮ್ಮನಿಗೆ ಅವತ್ತು, ಓ ಇದು ಬೌನ್ಸ್ ಆಗುತ್ತಾ ಅಂದ್ಬಿಟ್ರು. ಇಮಿಡಿಯೇಟ್ ಸರ್, ನೀವು ನಂಬ್ತಿರೋ ಇಲ್ವೋ, 10,000 ರೂಪಾಯಿ ಪೇಮೆಂಟ್ ಬ್ಯಾಲೆನ್ಸ್ ಇದ್ದದ್ದು. ಒಂದು ಗಂಟೆನಲ್ಲಿ 5 ಪೈಸದ ಕಾಯಿನ್ಸು 10,000 ರೂಪಾಯಿ ತರಿಸ್ಕೊಟ್ರು. ಆ ಪೋಷಕ ನಟಿ ಅಳ್ಳಾಡೋಗ್ಬಿಟ್ರು. ನಾನೊಂದು ಮೈಸೂರು ಹತ್ರ, ಮೈಸೂರಿಂದ ಹೆಗ್ಗಡದೇನಕೋಟೆಗೆ ಹೋಗೋ ರಸ್ತೆಯಲ್ಲಿ, ಮೈಸೂರಿಂದ ಒಂದು 40 ಕಿಲೋಮೀಟರ್ ದೂರದಲ್ಲಿರೋ ಒಂದು ಹಣ್ಣು ಹಳ್ಳಿ, ಕೋಳಗಾಲ ಅನ್ನೋ ಒಂದು ಗ್ರಾಮ, ಒಂದು 300-400 ಕುಟುಂಬ ಇರ್ಬೋದು ಅಂತ ಹಳ್ಳಿ. ಅಲ್ಲೇ ನಮ್ಮದೊಂದು ಸ್ಕೂಲಿದೆ. ಮೊದಲು 1, 2, 3 ಕ್ಲಾಸ್ವರೆಗೂ ನಾವು ಅಲ್ಲಿ ಒಂದು ದೇವಸ್ಥಾನ ಇದೆ, ಬಸವೇಶ್ವರ ದೇವಸ್ಥಾನ. ದೇವಸ್ಥಾನದಲ್ಲೇ ಕ್ಲಾಸು ಅಂದರೆ ಎಲ್ಲ ತರಗತಿನೂ ಒಂದೇ ರೂಮು, ಒಂದು ಹಾಲು, ಎಲ್ಲ ಕ್ಲಾಸ್ಗಳು ಅಷ್ಟೇ, ಒಬ್ಬರೇ ಮೇಸ್ಟ್ರು ಎಲ್ಲ ನಡೆಸ್ತಿದ್ರು. ಆಮೇಲೆ ರಸ್ತೆ ಬದಿನಲ್ಲಿ ಮೇನ್ ರೋಡಲ್ಲಿ ಒಂದು ಸ್ಕೂಲ್ ಆಯಿತು. ಅಲ್ಲಿ ಬೇರೆ ಬೇರೆ ಕ್ಲಾಸ್ ರೂಮ್ಗಳು ಬಂದವು. ಅಲ್ಲಿ 7ನೇ ಕ್ಲಾಸ್ವರೆಗೂ ಅಲ್ಲಿ ಓದಿದೆ. 8ಕ್ಕೆ ಮೈಸೂರಿಗೆ ಬಂದೆ, ಮೈಸೂರು ಮಹಾರಾಜ ಹೈಸ್ಕೂಲಲ್ಲಿ. SLCವರೆಗೂ ಅಲ್ಲಿ ಓದಿದೆ. ಅಲ್ಲಿ ನಮ್ಮ ಮಹಾರಾಜರು ಒಂದು ಹಾಸ್ಟೆಲ್ ಇಟ್ಟಿದ್ದಾರೆ, ಅರಸು ಬೋರ್ಡಿಂಗ್ ಸ್ಕೂಲ್ ಅಂದ್ಬಿಟ್ಟು. ಅಲ್ಲಿ ನಮಗೆ ವಾಸ್ತವಕ್ಕೆ ಅವರು ಮಹಾರಾಜರಿಂದಾಗಿ ನಾವೇನೋ 4 ಅಕ್ಷರ ಕಲ್ತ್ವಿ ಅಷ್ಟೇ. ನಮ್ಮವ್ರಿಗೆ ಭಾಳ ಅಂದರೆ ನಮ್ಮ ಅರಸು ಜನಾಂಗಕ್ಕಂತೂ ಆ ಹಾಸ್ಟೆಲ್ನಿಂದಾಗಿ ತುಂಬ ತುಂಬ ಅನುಕೂಲ ಆಗಿದೆ. ಅಲ್ಲಿಂದ ಬಂದವರೇ ಎಲ್ಲರೂ ಓದಿ ಬಂದು, ಎಲ್ಲರೂ ಗ್ರಾಮಗಳು, ಹಳ್ಳಿಗಳು. ಹಳ್ಳಿಯಿಂದ ಹಳ್ಳೀಲಿ ಓದೋ ಅನುಕೂಲಗಳಿಲ್ಲ, ಹಾಗಾಗಿ ಪಟ್ಟಣಕ್ಕೆ ಅಂತ ಬಂದಾಗ ವಾಸ್ತವಕ್ಕೆ ಒಂದು ಜಾಗ ಇರಲಿಲ್ಲ. ಹಾಗಾಗಿ ನಮ್ಮ ಮಕ್ಕಳು, ಗಂಡ್ಮಕ್ಕಳಾಗಿರ್ಬೋದು ಹೆಣ್ಮಕ್ಕಳಾಗಿರ್ಬೋದು, ಓದಬೇಕು ಅಂತ ಮಹಾರಾಜರು ಆಗಿನ ಕಾಲಕ್ಕೆ ಒಂದು ಹಾಸ್ಟೆಲ್ ಮಾಡಿಟ್ಟಿದ್ರು. ಹೆಣ್ಮಕ್ಳಿಗೊಂದು ಬೇರೆ ಇದೆ, ಗಂಡ್ಮಕ್ಳಿಗೆ. ಆ ಹಾಸ್ಟೆಲ್ನಲ್ಲಿ ಇಟ್ಕೊಂಡು ಓದಿದ್ವಿ. ಅದಾದಮೇಲೆ CPC ಪಾಲಿಟೆಕ್ನಿಕಲಿ ಡಿಪ್ಲೊಮೋ ಸೀಟ್ ಸಿಕ್ತು, ಬಟ್ ನನಗೆ ಮಾಡೋಕ್ಕಾಗಲಿಲ್ಲ. ಬಂಡವಾಳ, ಹಣಕಾಸಿನ ತೊಂದರೆಗಳು ಭಾಳ ಆಗ್ತು ಅಂದರೆ ಆಯಿತು. ನಮ್ಮ ಹಾಸ್ಟೆಲ್ನಲ್ಲಿ ಬೆಳಗ್ಗೆ 9 ಗಂಟೆಗೆ ಊಟ, ನನಗೆ CPC ಪಾಲಿಟೆಕ್ನಿಕಲ್ 8 ಗಂಟೆಗೆ ಕ್ಲಾಸು. ನಾನು ಹೋಗಬೇಕಾದ್ರೆ ಊಟ ಇಲ್ಲ. ನಮ್ಮಲ್ಲಿ ಮಧ್ಯಾಹ್ನ ತಿಂಡಿ, ನಾನು ವಾಪಸ್ ಬರಬೇಕಾದ್ರೆ 4 ಗಂಟೆವರೆಗೂ ಕ್ಲಾಸ್ ಮುಗಿಸ್ಕೊಂಡು ಮನೆ ಹಾಸ್ಟೆಲ್ ಬರಬೇಕಾದ್ರೆ 5 ಆಗ್ಬಿಡೋದು. ಮಧ್ಯಾಹ್ನ ತಿಂಡಿ ಇಲ್ಲ, ರಾತ್ರಿ ಊಟ ಅಷ್ಟೇ. ನನಗೆ ತುಂಬ ಕಷ್ಟ ಆಗ್ತಿತ್ತು, ಮನೆಯಿಂದ ಏನು ಅನುಕೂಲಗಳಿರಲಿಲ್ಲ ನಮಗೆ ಮಾಡೋಕ್ಕೆ. ಹಾಗಾಗಿ ಅದನ್ನು ಡಿಸ್ಕಂಟಿನ್ಯೂ ಮಾಡಿದೆ. ಕೆಲಸಕ್ಕೆ ಅಂತ ಅಲಿತಾ ಇದ್ದೆ. ಮೈಸೂರಲ್ಲಿ ಒಂದು ರೈಯತ್ ಏಜೆನ್ಸಿ ಅಂತ ಒಂದು ಏಜೆನ್ಸಿ ಇತ್ತು, ಅಂದರೆ ಈ ಹಳ್ಳಿಗಳಲ್ಲಿ ಈ ಬೋರ್ಗೆ ಮೋಟ್ರ್ ಫಿಕ್ಸ್ ಮಾಡ್ತಾರಲ್ಲ ಅದು, ಮತ್ತು ತೆರೆದ ಬಾವಿಗಳಿಗೆ ಮೋಟ್ರ್ ಫಿಕ್ಸ್ ಮಾಡೋವಂಥ ಅದೊಂದು ಕಂಪ್ನಿ, ಅದು ಕೊಯಮತ್ತೂರಿನೊಂದು ಕಂಪ್ನಿ. ಅಲ್ಲಿ ಕೆಲಸಕ್ಕೆ ಸೇರಿದೆ, 100 ರೂಪಾಯಿ ಸಂಬಳ ತಿಂಗಳಿಗೆ. ಮೈಸೂರಿನಲ್ಲಿ ನಮ್ಮ ಹಾಸ್ಟೆಲಲ್ಲಿ ಏನಿತ್ತು ಅಂದರೆ ಓದ್ತಾ ಇದ್ರೆ ಅಂದರೆ ಪಾಸ್ ಆಗ್ತಾ ಇರಬೇಕು, ಆದ್ರೆ ಮಾತ್ರ ಕಂಟಿನ್ಯೂ ಮಾಡ್ಬೋದು ಹಾಸ್ಟೆಲಲ್ಲಿ. ಫೇಲ್ ಆದರೆ ಮತ್ತು ಓದದೇ ಇದ್ದರೆ ಹಾಸ್ಟೆಲಲ್ಲಿ ರೂಮ್ ಕೊಡಲ್ಲ. ಹಾಗಾಗಿ ಮೈಸೂರು ಡಬಲ್ ರೋಡಲ್ಲಿ ಒಂದು 20 ರೂಪಾಯಿಗೆ ಒಂದು ರೂಮ್ ಇಟ್ಕೊಂಡು ಅಲ್ಲಿ ಇದ್ಕೊಂಡು 80 ರೂಪಾಯಿ ಉಳಿತಾ ಇತ್ತು. ಪ್ಲಸ್ ಯಾವುದೇ ಹಳ್ಳಿಗೆ ಹೋದರೂ ನಾನು ವೆಜಿಟೇರಿಯನ್, ಸಸ್ಯಾಹಾರಿ, ಹಾಗಾಗಿ ಅವರು ಪಾಪ ಏನೇನೋ ತಯಾರಿ ಮಾಡ್ಕೊಂಬಿಟ್ಟಿರೋರು, ಬರ್ತಾರೆ ನಮ್ಮ ಮನೆಗೆ ಮೋಟ್ರ್ ಹಾಕೋಕ್ಕೆ ಅಂತ. ಅಂದರೆ ಭಾಳ ಗೌರವ, ಏನು ಮೋಟ್ರ್ ಫಿಕ್ಸ್ ಮಾಡೋನಿಗೆ ಅಷ್ಟು ಗೌರವ. ಪಾಪ ಅವ್ರಿಗೆ ಡಿಸಪಾಯಿಂಟ್ ಆಗ್ಬಿಡೋದು, ಅಯ್ಯೋ ನಮ್ಮ ಮನೇಲಿ ಊಟ ಮಾಡಲಿಲ್ಲ ಅಂತ. ಆ ಹಳ್ಳಿನಲ್ಲಿ ಪುರಿನೋ ಬಾಳೆಹಣ್ಣೋ ಸಿಕ್ಕರೆ ತರಿಸ್ಕೊಡೋರು, ಅದು ತಿನ್ಕೊಂಡು ಬರುವಾಗ ಅವ್ರಿಗೆ ಸಂತೋಷ ಬಂದಷ್ಟು 2 ರೂಪಾಯಿ 3 ರೂಪಾಯಿ 4 ರೂಪಾಯಿ ಈ ಥರ ಕೊಡೋರು, ಅದನ್ನಿಟ್ಕೊಂಡು ವಾಪಸ್ ಮೈಸೂರು ಬರುತ್ತೆ. ಆ ಸುತ್ತ ಮೈಸೂರು ಸುತ್ತ ನಾನು ಹೋಗಿದ್ದೀನಿ ಹಳ್ಳಿಗಳಿಗೆಲ್ಲ, ಹಳ್ಳಿಗಳಿಗೆ. ಹಾಗಾಗಿ ಹಂಗೆ ನಡೀತಾ ಇತ್ತು. ಆ ಮಧ್ಯದಲ್ಲಿ ಸರಿ ಇದರಿಂದ ಏನು ಮಾಡೋಕ್ಕಾಗಲ್ವಲ್ಲ, ಇನ್ನೇನು ಅಂದರೆ ಫ್ಯೂಚರ್ ಏನಿಲ್ಲ ಅದರಲ್ಲಿ ಅಷ್ಟೇ, ಅದಕ್ಕೆ ಮೇಲೆ ಹೋಗೋಕ್ಕಾಗಲ್ಲ ಎಂದಾಗ ನಮ್ಮ ಅಣ್ಣ ಸುಂದರಕೃಷ್ಣ ಅರಸು ಮೈಸೂರಲ್ಲಿ ಶೂಟಿಂಗ್ ಬಂದಿದ್ದಾರೆ ಅಂತ ಗೊತ್ತಾಯಿತು. ಪ್ರೀಮಿಯರ್ ಸ್ಟುಡಿಯೋದಲ್ಲಿದ್ದಾರೆ ಅಂತ. ಅವರಾಗಲೇ ಸಿನಿಮಾದಲ್ಲಿದ್ದರು, ಅವ್ರು ಪುಟ್ಟಣ್ಣವ್ರ ಹತ್ರ ಆವಾಗ ಅವರು ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಿದ್ರು. ಅಷ್ಟೊಂದು ಈ ಟೈಮ್ಗೆ ಪುಟ್ಟಣ್ಣವ್ರನ್ನ ಬಿಟ್ಟಿದ್ದರು ಅವರು. ಪುಟ್ಟಣ್ಣವ್ರ ಮನೆಯಲ್ಲೇ ಅವರು, ನಮ್ಮಣ್ಣ 8 ವರ್ಷ ಮದ್ರಾಸ್ನಲ್ಲೇ, ಅವ್ರ ಮನೆಯಲ್ಲಿ ಅವ್ರ ದತ್ತುಪುತ್ರನಾಗಿ ಅವ್ರ ಮನೆಯಲ್ಲೇ ಇದ್ದರು. ಇವಾಗ ಅವರು ಪುಟ್ಟಣ್ಣವರಿಂದ ಹೊರಗಡೆ ಬಂದು ಇಂಡಿಪೆಂಡೆಂಟಾಗಿ ಮಾಡೋಕ್ಕೆಲ್ಲ ಪ್ರಯತ್ನ ಮಾಡಿ ಅದು ಸರಿಯಾಗಿ ಆಗದೆ ಆ್ಯಕ್ಟ್ ಮಾಡ್ತಿದ್ರು, ಡಬ್ಬಿಂಗ್ ಮಾಡ್ತಿದ್ರು, ಮತ್ತು ಬೇರೆ ಬೇರೆ ಡೈರೆಕ್ಟ್ಗಳ ಜೊತೆ ಕೆಲಸ ಮಾಡ್ತಿದ್ರು. ಆ ಟೈಮಲ್ಲಿ ಒಂದು ಪುನರ್ದತ್ತ ಅಂತ ಒಂದು ಸಿನಿಮಾ ಲೋಕೇಶ್ ಅವ್ರು ಆ್ಯಕ್ಟ್ ಮಾಡಿದರು, ಡಬಲ್ ಆ್ಯಕ್ಟಿಂಗ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ. ತೆಲುಗಿನ CS ರಾವ್ ಅವರು ಡೈರೆಕ್ಟ್ರು ಆ ಸಿನಿಮಾಗೆ. ಅವರು ಲವಕುಶ ಅಂತೆಲ್ಲ ಸಿನಿಮಾ ಮಾಡಿದರು. ಅವ್ರ ತಂದೆ ಪುಲ್ಲಯ್ಯ ಅಂತ ಭಾಳ ದೊಡ್ಡ ಡೈರೆಕ್ಟ್ರು. ರಾಜ್ ಸುಲೋಚನ ಅಂತ ನೆನಪಿರ್ಬೋದು, ಒಬ್ಬರು ನಟಿ ಇದ್ದರು. ಅವರನ್ನ ಮದುವೆ ಆಗಿದ್ದರು ಇವರು.
ಅವರು ನಿರ್ದೇಶಕರು. ಮೈಸೂರಿನಲ್ಲಿ ಎಂ ಆರ್ ಶ್ರೀನಿವಾಸ್ ಅಂತ ಅವ್ರ ಪ್ರೊಡ್ಯೂಸರು, ಎಂ ಆರ್ ಅಗರ್ಬತ್ತಿ ಅಂತ ಮೈಸೂರಲ್ಲಿತ್ತು, ಮೈಸೂರಿನವ್ರಿಗೆಲ್ರಿಗೂ ನೆನಪಿರುತ್ತೆ, ಅವರು ಪ್ರೊಡ್ಯೂಸರು. ಸರಿ, ನಮ್ಮ ಅಣ್ಣನ ಹೋಗಿ ನೋಡಿದೆ, ನೋಡಿದಾಗ ಆಯಿತು ಈ ಥರ ತೊಂದರೆ ಇದೆ ಅಣ್ಣ, ಈ ಥರ ಆಗಿದೆ ಅಂತ. ಆಯಿತು ಬಾ ಮಾಡೋಣ, ಏನೋ ಮಾಡೋಣ, ನಾಳೆಯಿಂದ ಬಂದ್ಬಿಡು ಇಲ್ಲಿ ಅಂದರು. ಸರಿ, ಹೋದೆ. ಹೋದ್ರೆ ಏನು ಅಂದರೆ, ಅವ್ರಿಗೆ ಆ್ಯಕ್ಚುಲಿ ಮನಸ್ಸಲ್ಲಿದ್ದದ್ದು ಛಾಯಾಗ್ರಹಣ ಕಡೆ ಕೆಲಸ ಮಾಡಿಸ್ಬೇಕು ಅಂತ ಅವ್ರು. ನಮ್ಮ ಅಣ್ಣಂಗೆ ಭಾಳ ಆಸೆ ಇತ್ತು ಮಧುಸೂದನ್ ಕ್ಯಾಮ್ರಾಮನ್ ಆ ಪಿಕ್ಚರ್ಗೆ, ಆರ್ ಮಧುಸೂದನ್ ಅವರು, ಅವ್ರ ಹತ್ರ ನನ್ನನ್ನು ಕಳಿಸ್ಬೇಕು, ಕೆಲಸಕ್ಕೆ ಸೇರಿಸ್ಬೇಕು ಅಂತ ಮಣ್ಣಂಗೆ ಆಸೆ ಇತ್ತು. ಆ ಸಿನಿಮಾಗೆ ಅವರೇ ಛಾಯಾಗ್ರಾಹಕರಾಗಿದ್ದರು, ಬಟ್ ಅವ್ರು ಬೇರೆ ಬೇರೆ ಕೆಲಸಗಳು, ಬೇರೆ ಬೇರೆ ಸಿನಿಮಾಗಳಿದ್ದರಿಂದ ಆ ಸಿನಿಮಾಗೆ ಅವ್ರು ಬರಲೇ ಇಲ್ಲ. ಅವರು ಸಹಾಯಕರು ಕೆಲಸ ಮಾಡಿದ್ರು, ಸೆಲ್ಲೋಮ್ ರೆಡ್ಡಿ ಅಂದ್ಬಿಟ್ಟು. ನಮ್ಮಣ್ಣ ಅವ್ರು ಬರಲಿ, ಅವ್ರು ಬಂದಾಗ ಹೇಳ್ತೀನಿ ಇವ್ರ ಹತ್ರ ಬೇಡ, ನೀ ಅದುವರೆಗೂ ಇಲ್ಲಿ ನನ್ನ ಜೊತೆಲೇ ಕೆಲಸ ಮಾಡ್ತಾರೆ ಅಸ್ಟೆಂಟಾಗಿ ಕ್ಲಾಪ್ ಹೊಡ್ಕೊಂಡು. ಸರಿ, ಆ ಕೆಲಸ ಮಾಡ್ತಾನೆ ಇದ್ದೆ. ಆಮೇಲೆ ಅವ್ರು ಬರಲೇ ಇಲ್ಲ, ಕೊನೆಗೆ ನಾನು ಆ ಡಿಪಾರ್ಟ್ಮೆಂಟಲ್ಲೂ ಕೆಲಸ ಮಾಡೋಕ್ಕೆ ಆಗಲೇ ಇಲ್ಲ. ಸಹ ನಿರ್ದೇಶಕರಾಗಿದ್ದರೆ ಸಂಕಲನಕ್ಕೆ ಹೋಗಲೇಬೇಕು, ಎಡಿಟಿಂಗ್ ಎಡಿಟಿಂಗ್ ನಡೆಯುವಾಗ ಅಸ್ಟೆಂಟ್ಸ್ಗಳು ಹೋಗ್ತಾರಲ್ಲ, ಆಗ ಹೋಗುವಾಗ ಅವ್ರಿಗೇನು ಕೆಲಸ ಮಾಡ್ತಾರೆ ಅದನ್ನ ಅಬ್ಸರ್ವ್ ಮಾಡ್ತಿದ್ವಿ, ಏನು ಮಾಡ್ತಾರೆ ಏನು. ಈ ಕೆಲವು ಸರಿ ಎಡಿಟರ್ಗೆ ಅಸ್ಟೆಂಟ್ಸ್ ಬರಲಿಲ್ಲ ಅಂದರೆ, ಹೇ ಸುತ್ತಕೊಡೋ, ರೈಲ್ ಸುತ್ತಕೊಡೋ ಅನ್ನೋರು. ನಾವು ಸುತ್ತಾ ಇದ್ವಿ ಅಂದರೆ ಅವರಷ್ಟು ಚೆನ್ನಾಗಿಲ್ಲದೆ ಇರ್ಬೋದು, ತಪ್ಪು ತಪ್ಪಾಗಿ ಸುತ್ತೋದು ಮಾಡೋದು ಈ ಥರ ತಪ್ಪಾಗಿ. ಆಮೇಲೆ ಜಾಯಿಂಟ್ ಹಾಕೋ ಅನ್ನೋರು, ಜಾಯಿಂಟ್ ಹಾಕಿ ಕೊಡ್ತಿದ್ವಿ. ಈ ಥರ ಸಣ್ಣ ಪುಟ್ಟ ಕೆಲಸಗಳು ಬರ್ತಿತ್ತು. ಈ ಮಧ್ಯದಲ್ಲಿ ಉಮೇಶ್ ಕುಲಕರ್ಣಿ ಅಂತ ಒಬ್ಬರು ಎಡಿಟರ್, ಅವರು ಘಟಶ್ರಾದ್ದ ಕೋಕಿಲ ಎಲ್ಲ ಅವರೇ ಎಡಿಟ್ ಮಾಡಿದ್ರು ಅವರು. ಮತ್ತು ಆಮೇಲೆ ಡೈರೆಕ್ಟ್ರು ಮಾಡೋದು, ಶಂಕರಾದ ಅಂತ ಸಿನಿಮಾ ಡೈರೆಕ್ಟ್ ಮಾಡಿದರು ಅವರು. ಪೂನಾ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ಓದಿ ಬಂದಿದ್ದರು ಎಡಿಟಿಂಗ್ ಬಗ್ಗೆ. ಅವ್ರಿಗೊಂದು ಕೊಂಕಣಿ ಸಿನಿಮಾ ಎಡಿಟ್ ಮಾಡೋಕ್ಕೆ ಬಂತು. ಅವ್ರದ್ದು ಏನಿತ್ತು ಅಂದರೆ, ಓಕೆ, ಅವ್ರಿಗೆ ನಂಬಿಕೆ ಇದ್ದ ನಿರ್ದೇಶಕರುಗಳದೆ ಬೇರೆ ಪರಿಚಯ ಇಲ್ಲದೆ ಇರೋ ಯಾವುದೇ ನಿರ್ದೇಶಕರ ಸಿನಿಮಾ ಬಂದ್ರೂ ಅವರು ನೀವೇನು ಮಾಡಿದ್ದೀರಿ ಅದು ನಾನು ನೋಡಬೇಕು, ನೋಡಿದ ಮೇಲೆ ಮಾಡಬೇಕಾ ಬಿಲ್ಲು ಅಂತ ಒಪ್ಕೋತೀನಿ ಅಂತ ಹೇಳ್ತಿದ್ರು ಅವರು. ಹಾಗಾಗಿ ನನಗೆ ಆ ಸಿನಿಮಾದ ರಶನ್ನು ರೆಡಿ ಮಾಡು ಅಂತ ಹೇಳಿದ್ರು. ನಾನು ರೆಡಿ ಮಾಡಿಟ್ಟೆ, ರಶ್ ನೋಡಿದ್ರು ಅವ್ರಿಗೆ ಇಷ್ಟ ಆಗಲಿಲ್ಲ, ನಾನು ಮಾಡಲ್ಲ ಅಂದ್ಬಿಟ್ರು. ಚೆನ್ನಾಗಿಲ್ಲ ಆಯಿತು ಸಿನಿಮಾ, ನಾನು ಎಡಿಟ್ ಮಾಡಲ್ಲ ಅಂದ್ಬಿಟ್ರು. ಪಾಪ ಅವರು ಇನ್ನೂ ಚೆನ್ನಾಗಿ ಚೆನ್ನಾಗಿ ನೆನಪಿದ್ದಾರೆ. ಡೈರೆಕ್ಟ್ರ್ ಪ್ರೊಡ್ಯೂಸರ್ ಹೆಸರು ಪೀಟರ್ ಗನ್ಸಾಲ್ವಿಸ್ ಅಂತ, ಮಂಗಳೂರಿನವರು. ಅವ್ರು ಬಂದು ನನ್ನ ಕೈ ಹಿಡ್ಕೊಂಡ್ರು, ಏ ನೀನೇ ಮಾಡಿಕೊಟ್ಬಿಡಪ್ಪ ಅಂತ. ನಾನಂದ್ರೆ ಸರ್ ನನಗೇನು ಗೊತ್ತಿಲ್ಲ ಸರ್, ಅಸ್ಟೆಂಟಾಗಿ ಒಂದು ಸಣ್ಣ ಪುಟ್ಟ ಕೆಲಸಗಳು ಗೊತ್ತಿದೆ, ಅದು ಬಿಟ್ಟರೆ ಅದು ಪೂರ್ತಿ ಒಬ್ಬ ಸಹ ಸಂಕಲನ ಆಗೋ ಅಷ್ಟು ಕೆಲಸನೂ ನನಗೆ ಗೊತ್ತಿಲ್ಲ, ತಪ್ಪಾಗುತ್ತೆ. ಅಯ್ಯೋ ಹೆಂಗೆ ಬರುತ್ತೆ ಹಂಗೆ ಮಾಡಿಕೊಡೆ ಅಪ್ಪ ಅಂತಂದರು. ಆಯಿತು ಅಂತೇಳಿ ಮಾಡೋಕ್ಕೆ ಶುರು ಮಾಡಿದೆ. ತಪ್ಪು ತಪ್ಪ ಮಾಡಿದ್ದೀನಿ, ಕೆಡದಾಗಿದೆ ಇವತ್ತು ನೋಡಿದ್ರೆ ನಮ್ಮ ಬಗ್ಗೆ ನಮಗೆ ಜಿಗುಪ್ತೆ ಬರುತ್ತೆ. ಆ ಸಿನಿಮಾ ಮಾಡಿ ಮುಗಿಯೋಷ್ಟೊತ್ತಿಗೆ ನಮ್ಮಣ್ಣ ಹಂಗೆ ಒಂದು ತುಳು ಸಿನಿಮಾ ಮಾಡುವಂಥ ಅವಕಾಶ ಬಂತು, ಮಕ್ಕಳ ಸಿನಿಮಾ ಸಂಗಮ ಸಾಕ್ಷಿ ಅಂತ, ಡೈರೆಕ್ಷನ್ಗೆ ಮಕ್ಕಳ ಸಿನಿಮಾ. ಆಗಿನ ಕಾಲಕ್ಕೆ 50,000 ರೂಪಾಯಿಗೆ ಪಿಕ್ಚರ್ ಮಾಡಿದ್ವಿ, 50,000 ರೂಪಾಯಿಗೆ ರಿಲೀಸ್ ಪ್ರಿಂಟ್ ರೆಡಿ ಇತ್ತು. 76-77 ಸರ್. ಈಗ ವಸಂತ್ ಬಂಗೇರ ಅಂತ ಒಬ್ಬರು ಎಮ್ ಎಲ್ ಎ ಇದಾರಲ್ಲ, ಅವ್ರು ಪ್ರೊಡ್ಯೂಸರ್ ಪಿಕ್ಚರ್ಗೆ, ಬೆಳ್ತಂಗಡಿಯವರು. ಆ ಸಿನಿಮಾಗೆ ನಮ್ಮಣ್ಣನಿಗೆ ಎಡಿಟರ್ ಬಂದು ಎನ್ ಸಿ ರಾಜನ್ ಅಂತ, ರೆಗ್ಯುಲರ್ ಎಡಿಟರ್ ನಮ್ಮಣ್ಣಂಗೆ. ನಮ್ಮಣ್ಣಂಗೆ ಯಾವುದೇ ನಮ್ಮಣ್ಣ ಸಹ ನಿರ್ದೇಶಕರಾಗಿದ್ದರೂ ಕೂಡ ಕೆಲಸ ಮಾಡುವಾಗ ಅವ್ರನ್ನ ಸಜೆಸ್ಟ್ ಮಾಡೋರು, ಒಳ್ಳೆ ಎಡಿಟರ್ ಎಡಿಟರ್. ಅವ್ರು ಬಂದು ರಣಧೀರ ಕಂಠೀರವ ಅಂತ ಸಿನಿಮಾನ ಡೈರೆಕ್ಟ್ ಮಾಡಿದರು, ರಾಜ್ಕುಮಾರ್ ಅವ್ರ ಸಿನಿಮಾನ, ಎನ್ ಸಿ ರಾಜನ್ ಅಂತ ಅವರು ಡೈರೆಕ್ಟ್ ಎಡಿಟರ್ ಅವರು. ನಮ್ಮ ರಾಜ್ಕುಮಾರ್ ಅವರು ಆ್ಯಕ್ಟ್ ಮಾಡಿದ ಮಯೂರ ಸಿನಿಮಾಗೆ ಅವರೇ ಎಡಿಟರು, ಕನ್ನಡದಲ್ಲಿ ತುಂಬ ಸಿನಿಮಾಗಳು ಎಡಿಟ್ ಮಾಡಿದ್ದಾರೆ, ಭಾಳ ಒಳ್ಳೆ ಎಡಿಟರು. ಅವ್ರಿಗೆ ಕರೆದು ಅಡ್ವಾನ್ಸ್ ಎಲ್ಲ ಕೊಟ್ಟು ಕಳಿಸಿದ್ರು. ಅವ್ರ ಸಂಬಳ ಅವಾಗ ಒಬ್ಬ ಸಂಕಲನಕಾರನ ಸಂಬಳ 2,000 ರೂಪಾಯಿ ಇಡೀ ಸಿನಿಮಾಗೆ, 76 500 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಕಳಿಸ್ಬಿಟ್ವಿ. ಅವ್ರು ಹೋದವ್ರು ಪಾಪ ತೀರ್ಕೊಂಬಿಟ್ರು, ಮದ್ರಾಸ್ಗೆ ಹೋದವರು. ಇಲ್ಲ 500 ರೂಪಾಯಿ ಕೊಟ್ಟಾಗ್ಬಿಟ್ಟಿದೆ, ಈಗ ಮತ್ತೆ ಇನ್ನೊಬ್ಬ ಎಡಿಟರ್ ತಗೊಂಬಂದ್ರೆ 500 ರೂಪಾಯಿ ಭಾರ, ಏನು ಮಾಡೋದು? ಅಷ್ಟೊತ್ತು ಕಾಲ ನಾವು ಸಿನಿಮಾ ಬೇರೆ ಎಡಿಟ್ ಮಾಡಿದ್ದಲ್ಲ, ನಮ್ಮ ಅಣ್ಣನಿಗೂ ಒಂದು ಸ್ವಲ್ಪ ಬಂಡ ಧೈರ್ಯ, ಈ ಸಿನಿಮಾ ನೀನೇ ಎಡಿಟ್ ಮಾಡೋ ಅಂದ್ರು. ನಾನು ಅಣ್ಣ ನಾನು ಯಾಕೆ ಕೊಡ್ತೀನಿ ಮಾಡೋ, ನಮ್ಮಣ್ಣಂಗೆ ಗೊತ್ತಿತ್ತು. ನಮ್ಮಣ್ಣ ಪುಟ್ಟಣ್ಣ ಸಿನಿಮಾದಲ್ಲೆಲ್ಲ ಕೆಲಸ ಮಾಡಿದಾಗ ಕೆಲಸಕ್ಕೆ ಗೊತ್ತಿತ್ತು, ಅಂದರೆ ತಪ್ಪು ಯಾವುದು ಸರಿ ಯಾವುದು ಅಂತ ಹೇಳೋಷ್ಟು ಸಂಕಲನಕಾರನಿಗೆ ಗೈಡ್ ಮಾಡೋಷ್ಟು ಇದಿತ್ತು ನಮ್ಮಣ್ಣಂಗೆ. ನಮ್ಮಣ್ಣ ನಂತರ ಸವ್ಯಸಾಚಿ, ಎಲ್ಲ ಕೆಲಸ ಗೊತ್ತಿತ್ತು ಅವ್ರಿಗೆ. ಅವ್ರಿಗೆ ಗೊತ್ತಿಲ್ಲದವ್ರ ಕೆಲಸವೇ ಇಲ್ಲ ನಿಜ ಹೇಳಬೇಕು ಅಂತಂದರೆ. ಒಳ್ಳೆ ಕಲಾವಿದರು, ಒಳ್ಳೆ ಸಂಗೀತಗಾರ, ಫ್ಲೂಟ್ ಬಾರಿಸೋರು, ತಬಲಾ ಬಾರಿಸೋರು, ಪಿಯಾನೋ ಬಾರಿಸೋರು,
ಅವ್ರಿಗೆ ಗೊತ್ತಿಲ್ಲದಿದ್ದು ಏನೂ ಇರಲಿಲ್ಲ. ನಿರ್ದೇಶನ, ನಟ, ಕಂಠದಾನ ಕಲಾವಿದ, ಇವತ್ತೇನಾದ್ರು ಕಂಠದಾನ ಕಲಾವಿದರು ಅಂತ ಇಲ್ಲಿ ನಮ್ಮಲ್ಲೊಂದು ಉಟ್ಕೊಂಡಿದೆ ಸಂಘ ಅಂತಂದರೆ ಅದಕ್ಕೆ ಮುಖ್ಯ ಕಾರಣ ಸಂಘ ಹುಟ್ಟೋದಕ್ಕೆ ನಮ್ಮಣ್ಣ ಕಾರಣ ಅಲ್ಲ, ಬಟ್ ಕಲಾವಿದರನ್ನ ತಯಾರು ಮಾಡೋಕ್ಕೆ ನಮ್ಮಣ್ಣ ಕಾರಣರು. ಅವತ್ತಿದ್ದಂಥ ರಾಶಿ ನಾಯ್ಡು ಅಂತ ಒಬ್ಬರಿದ್ದರು, ತಿರ್ಕೊಂಬಿಟ್ಟಿದ್ದಾರೆ ಅವರು, ಆಮೇಲೆ ಗಾಯತ್ರಿ ಪ್ರಭಾಕರು, ಇವರೆಲ್ಲರೂ ನಮ್ಮಣ್ಣನ ಇಂದ. ಕಲ್ಪನಾ ಅಂತ ಒಬ್ಬರಿದ್ದರು, ನಟಿಯಲ್ಲ ಡಬ್ಬಿಂಗ್ ಆರ್ಟಿಸ್ಟ್ ಕಲ್ಪನಾ ಅಂತಿದ್ದರು ಅವರು, ಅವರೆಲ್ಲ ನಮ್ಮಣ್ಣನಿಂದ ತಯಾರಾದವರು ಅವರೆಲ್ಲರೂ. ಹಾಗಾಗಿ ಆ ಸಿನಿಮಾನ ಎಡಿಟ್ ಮಾಡಿದೆ ಸಂಗಮ ಸಾಕ್ಷಿನ. ಆ ಟೈಮಲ್ಲಿ ಮತ್ತೆ ಒಂದು ನಮ್ಮೂರ ಬಸವಿ ಅಂತ ಯೋಗ ನರಸಿಂಹ ಅಂತ ಒಬ್ಬ ಡೈರೆಕ್ಟರ್, ಪಶ್ಚಾತ್ತಾಪ ಅಂತೆಲ್ಲ ಸಿನಿಮಾ ಮಾಡಿದರು, ಹಿಂದಿ ಭಾಳ ಭಾಳ ಒಳ್ಳೆ ಡೈರೆಕ್ಟ್ರು ಅವರು, ಉಗ್ರ ನರಸಿಂಹ ಅಂತ ಅವರು ಆ ಸಿನಿಮಾ ಕೊಟ್ಟರು ನನಗೆ ಕನ್ನಡದಲ್ಲಿ, ಅದನ್ನು ಮೊದಲನೇ ಸಿನಿಮಾ. ಹೌದೌದು, ಸಂಕಲನಕಾರ ಆಗಬೇಕು ಅಂತ ಆದದ್ದಲ್ಲ, ಅದಾಗಿ ಬಂದದ್ದು. ಕನ್ನಡದಲ್ಲಿ ಏನಾಗಿತ್ತು ಅಂದರೆ ನಮ್ಮನ್ನೆಲ್ಲ ಒಂಥರ ಅಸ್ಪೃಶ್ಯ ಥರ ನೋಡೋಕ್ಕೆ ಶುರು ಮಾಡಿಬಿಟ್ಟಿದ್ರು. ಅಂದರೆ ಹೊಸಾಲೆಯ ಸಿನಿಮಾಗಳಿಗಷ್ಟೇ ಇವ್ರು ಸೀಮಿತ, ಇವರು ಕಮರ್ಷಿಯಲ್ ಸಿನಿಮಾ ಮಾಡೋಕ್ಕೆ ಬರಲ್ಲ ಇವ್ರುಗಳಿಗೆ ಅನ್ನೋ ಥರದಲ್ಲಿ ನಮ್ಮನ್ನು ಯಾರೂ ಕರಿತಾನೇ ಇರಲಿಲ್ಲ. ಹೊಸಾಲೆಯ ಸಿನಿಮಾಗಳು ಕರೆಯೋರು, ಕೆಲಸ ಮಾಡ್ತಿದ್ವಿ, ನಮಗೆ ತೃಪ್ತಿ ಇತ್ತು, ಕೆಲಸದಲ್ಲಿ ತೃಪ್ತಿ ಇತ್ತು, ಬಟ್ ಹಣಕಾಸಿನ ಇದರಲ್ಲಿ ಏನು ಅಂತ ಏನು ಆಗ್ತಿರಲಿಲ್ಲ. ಈ ಮಧ್ಯದಲ್ಲಿ ಬಾವಾ ಮೂವೀಸ್ನವರು ನನಗೆ ಸಿನಿಮಾ ಕೊಟ್ಟರು, ಬಾವಾ ಮೂವೀಸ್ ಅಂತ ರವಿ ವಿಷ್ಣುವರ್ಧನೆಲ್ಲ ಹಾಕೊಂಡು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ದಾರೆ ಅವರು. ಜಾನಕಿರಾಮ್ ಅಂತ ಅವ್ರ ಕ್ಯಾಮ್ರಾಮನ್ನು, ಎ ವಿ ಎಂ ಸಮೀಮುಲ್ಲಾ ಅಂತ ಡೈರೆಕ್ಟ್ರು, ಅವ್ರು ಮೂರು ಜನ ಪಾರ್ಟ್ನರ್ಸ್ ಆ ಕಂಪನಿಗೆ ಬಾವಾ ಮೂವೀಸ್ ಅಂತ. ಅವ್ರು ಡಿಸ್ಟ್ರಿಬ್ಯೂಟರ್ ಕಮ್ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ ಕ್ಯಾಮ್ರಾಮನ್ ಎಲ್ಲ ಪ್ರೊಡಕ್ಷನ್ ಹೌಸ್. ಅಲ್ಲಿ ನನಗೆ ಒಳ್ಳೆಯ ಅವಕಾಶ, ಒಂದು 5-6 ಸಿನಿಮಾ ಮಾಡಿದೆ ಕಂಪ್ನಿಗೆ. ಅವ್ರದ್ದೇನು ಒಂದು ಇದು ಅಂದರೆ, ಒಬ್ಬ ಸಂಕಲನಕಾರನ ಅಂದರೆ ಸಂಕಲನಕಾರ ಕೆಲಸ ಅಷ್ಟೇ ಮಾಡಬಾರ್ದು ಅವನು, ಶೂಟಿಂಗ್ ಮುಗಿದ ಮೇಲೆ ಏನು ಬರುತ್ತೋ ಎಲ್ಲ ಜವಾಬ್ದಾರಿ ಅವ್ನು ತಗೋಬೇಕು, ಕಂಪ್ಲೀಟ್ ಪೋಸ್ಟ್ ಪ್ರೊಡಕ್ಷನ್. ಈಗ ಡಬ್ಬಿಂಗ್ ನಡೀತದೆ ಅಂದರೆ ಡಬ್ಬಿಂಗ್ ಆರ್ಟಿಸ್ಟ್ ಯಾರು ಕರಿಬೇಕು, ಯಾರು ಮಾಡಬೇಕು, ಎಲ್ಲ ಜವಾಬ್ದಾರಿ ಅವ್ರು, ಏನು ತಲೆ ಹಾಕ್ತಿರಲ್ಲ. ಕೆಲವರು ಆರ್ಟಿಸ್ಟ್ಗಳು ಬೇಜಾರು ಮಾಡ್ಕೊಂಡು ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾರೆ ಆ ಟೈಮಲ್ಲಿ, ಅದಕ್ಕೆ ಕಾರಣಗಳು ಬೇರೆ ಬೇರೆ ಇದೆ, ಅದನ್ನೆಲ್ಲ ಇಲ್ಲಿ ಹೇಳಕ್ಕೆ ನಾನು ಇಷ್ಟಪಡಲ್ಲ. ಅವ್ರ ಹತ್ರ ಓದಕ್ಕೆ ಕೊಡು ಸರ್, ನೋಡಿ ಸರ್ ನನಗೇನು ಆಗ್ತಾಯಿಲ್ಲ ಸರ್, ನನ್ನ ಕಾಯಿಸ್ತಾ ಇದ್ದಾರೆ ಸರ್ ಅಂದಾಗ ಕೂಡ ಅವ್ರು ನನ್ನ ಕರೆದು, ಯಾಕೆ ಅವ್ರನ್ನ ಕಾಯಿಸ್ತಾ ಇದೆಯಾ, ಕೆಲಸ ಮಾಡಿ ಕಳಿಸು ಅಂತ ನನಗೆ ಯಾವತ್ತು ಹೇಳಿದ. ಅವ್ನು ಇನ್ಚಾರ್ಜ್ ಕೊಟ್ಬಿಟ್ಟಿದ್ವಿ, ಅವ್ನು ಏನು ಮಾಡ್ತಾನೆ ಅದಕ್ಕೆ ನಮ್ಗೆ ಸರಿ ಫೈನಲ್, ನಾನು ಓಕೆ ಹೇಳಬೇಕು ಎಲ್ಲನೂ, ನಾನು ಸರಿ ಅಂದರೆ ಓಕೆ, ಅಷ್ಟು ಫ್ರೀಡಮ್ ಅವರು. ಅವ್ರು ಎಂಥ ಪ್ರೊಡ್ಯೂಸರ್ಸ್ ಅಂತಂದರೆ, ನಿಮ್ಗೆ ಸಂಬಳನ ನಾನು ಕೆಲಸ ಮಾಡಿದ ಸಂಬಳನೇ ಕೇಳ್ತಿರಲಿಲ್ಲ, ಬಂದ್ಬಿಡು ಮನೆಗೆ, ಸಿನಿಮಾ ರಿಲೀಸ್ ಆಗೋದು, ಆ ಸಿನಿಮಾ ಚೆನ್ನಾಗೂ ಹೋಗ್ತಿರಲಿಲ್ಲ, ಫ್ಲಾಪ್ ಆಗಿಬಿಟ್ಟಿರೋದು, ಫ್ಲಾಪ್ ಆಗಿದ್ದರು ಇನ್ಯಾವತ್ತೋ ಒಂದು ದಿವಸ ನಾವು ರಾತ್ರಿ ಮನೆಗೆ ಬಂದರೆ ನಮ್ಮ ಹತ್ತಿರ ಕವರ್ ಕೊಡೋರು, ಯಾರೋ ಅವ್ರ ಡ್ರೈವರ್ ಹತ್ರ ಕೊಟ್ಟು ಕಳಿಸಿರೋರು, ಸಂಬಳ ತೊಗೊಂಡು ಅವ್ರ ಮನೆಗೆ ಕೊಟ್ಬಿಟ್ಟು ಅಂತ, ನಮ್ಮ ಹತ್ತಿರ ಕವರ್ ಕೊಡೋರು, ಈಗ ಬಂದಿದ್ರು ಅವರು ಡ್ರೈವರು ಕೊಟ್ಟೋದ್ರು ಅಂತ ಕವರ್ ಕೊಟ್ಟರೆ ನಾಡ್ದು ಬಾವ ಮೂವೀಸ್ ಅಂತ ಕವರು, ಅದ್ರ ದುಡ್ಡಿರೋ ತುಂಬ ಒಳ್ಳೆ ಪ್ರೊಡ್ಯೂಸರ್ಸು. ಪೇಮೆಂಟ್ ಒಂದು ರೂಪಾಯಿ ಯಾವ ಪೆಂಡಿಂಗ್ ಇಡ್ತಿರಲಿಲ್ಲ ಅವ್ರು. ಅವ್ರು ಕೇಳೋರು ಪೇಮೆಂಟ್ ಮಾಡುವಾಗ ಕೂಡ, ನಿಮ್ಮ ಹತ್ರ ಮಾತಾಡುವಾಗ ನಿಮ್ಗೆ ಯಾವ ಡಿನಾಮಿನೇಷನ್ ದುಡ್ಡು ಬೇಕು ಅಂತ ಕೇಳೋರು. ಒಂದು ಘಟನೆ ನಾನು ಹೇಳ್ತೀನಿ ಅದರಲ್ಲ, ಅದರಿಂದ ಯಾರಿಗೂ ನೋವು ಮಾಡೋ ಉದ್ದೇಶ ನನಗಿಲ್ಲ, ಬಟ್ ಹೆಂಗಿದ್ರು ಅವರು ಅಂತ ಪ್ರೊಡ್ಯೂಸರ್ಸು ಹೆಂಗಿದ್ರು ಅನ್ನೋಕ್ಕೆ. ಒಂದು ಸಿನಿಮಾ ನಾವು ಮಾಡಿದ್ವಿ, ಆ ಸಿನಿಮಾ ಎಡಿಟಿಂಗಿಗೆ ಅವರು ಪೋಷಕ ನಟಿ ಡಬ್ಬಿಂಗ್ ಬಂದರು. ಡಬ್ಬಿಂಗ್ ಬಂದ ತಕ್ಷಣ ಅವರು ಮೂರನೇ ಪಾರ್ಟ್ನರ್ ಇದ್ರಲ್ಲ, ಅವರು ಪ್ರೊಡಕ್ಷನ್ ನೋಡ್ಕೊಳ್ಳೋರು, ಒಬ್ಬರು ಡೈರೆಕ್ಟ್ರು, ಒಬ್ಬರು ಕ್ಯಾಮ್ರಾಮನ್ನು, ಇನ್ನೊಬ್ಬರು ಪ್ರೊಡಕ್ಷನ್ ನೋಡ್ಕೊತಿದ್ರು. ಆ ಥರ ಟೀಮು, ಇವ್ರ ವಿಷಯದಲ್ಲಿ ಅವ್ರ ತಲೆ ಆಗ್ತಿರಲಿಲ್ಲ, ಅವ್ರ ವಿಷಯದಲ್ಲಿ ಇವ್ರ ತಲೆ ಆಗ್ತಿರಲಿಲ್ಲ. ಮೂರು ಜನ ಅಲ್ಲಿ ಕೂತಿದ್ರು, ಚಾಮುಂಡೇಶ್ವರಲ್ಲಿ ಡಬ್ಬಿಂಗ್, ಮೂರು ಜನ ಕೂತಿದ್ರು. ಇವ್ರು ಬಂದರು, ಬಂದ ತಕ್ಷಣ ಅವ್ರ ಪ್ರೊಡಕ್ಷನ್ ಮ್ಯಾನೇಜರು ಹೋಗಿ ಚೆಕ್ ಕೊಟ್ಟರು ಅವ್ರ ಬ್ಯಾಲೆನ್ಸ್ ಅಮೌಂಟ್. ಅದೇನು ಅನಿಸ್ತೋ ಆ ಎಮ್ಮನಿಗೆ ಅವತ್ತು, ಓ ಇದು ಬೌನ್ಸ್ ಆಗುತ್ತಾ ಅಂದ್ಬಿಟ್ರು ಇಮಿಡಿಯೇಟ್. ಅವ್ರ ಕೋಪ ಎಲ್ಲಿತ್ತೋ ಸರ್ ಗೊತ್ತಿಲ್ಲ, ಮೂರು ಜನಕ್ಕೂ ಕೋಪ ಮಾಡಿದ್ರು, ನಮ್ಮ ಕಂಪ್ನಿ ಬಗ್ಗೆ ಹಿಂಗೆಲ್ಲ ಮಾಡೋದು, ನಿಮ್ಗೆ ಯಾವ ಡಿನಾಮಿನೇಷನ್ ಬೇಕು ಹೇಳು, 5 ಪೈಸೆ ಕಾಯಿನ್ ಬೇಕಾ, 10 ಪೈಸದ್ದು ಬೇಕಾ, 25 ಪೈಸದ್ದು ಬೇಕಾ, 50 ಪೈಸದ್ದು ಬೇಕಾ, ತರಿಸ್ಕೊಡ್ತೀವಿ ಸರ್. ನೀವು ನಂಬ್ತಿರೋ ಇಲ್ವೋ, 10,000 ರೂಪಾಯಿ ಪೇಮೆಂಟ್ ಬ್ಯಾಲೆನ್ಸ್ ಇದ್ದದ್ದು, ಒಂದು ಗಂಟೆಯಲ್ಲಿ 5 ಪೈಸದ ಕಾಯಿನ್ಸು 10,000 ರೂಪಾಯಿ ತರಿಸ್ಕೊಟ್ರು. 5 ಪೈಸದ ಕಾಯಿನ್ಗಳು. ಆ ಪೋಷಕ ನಟಿ ಅಳ್ಳಾಡೋಗ್ಬಿಟ್ರು, ಸಾರಿ 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 ಅಂತ ಕೇಳ್ತಾ ಇದ್ದಾರೆ. ಅವ್ರು ಕ್ಷಮಿಸೋಕ್ಕೂ ತಯಾರಿಲ್ಲ, ಅವರು ನಮ್ಮ ಕಂಪನಿ ಬಗ್ಗೆ ನೀವು ಹೆಂಗೆ ಮಾತಾಡ್ತೀರಿ ಅಂಥ ಒಳ್ಳೆ ಕಂಪನಿ ಇವರೆಲ್ಲ. ಅಂದರೆ ಯಾಕೆ ಹೇಳ್ತಿದ್ದೀನಿ ಇದಂದರೆ, ಇವರಿಂದಲೇ ನಾವು ಕಲಿಬೇಕು ಅಂತ.
ಅಂದರೆ ಕಮಿಟ್ಮೆಂಟ್ ಅಂದರೆ ನಾನು ಕೊಡಬೇಕಾಗಿದೆ ಎಷ್ಟೋ ಅದು 1 ರೂಪಾಯಿ ಇರ್ಬೋದು 2 ರೂಪಾಯಿ ಇರ್ಬೋದು 10 ರೂಪಾಯಿ ಇರ್ಬೋದು, ನಾವು ಕೊಡಬೇಕು ಅಂತ ಕಮಿಟ್ ಆಗಿದರೆ ಅದನ್ನು ಕೊಡಬೇಕು ಅಂತ ಅವ್ರು ಕೆಲಸ ಮಾಡಿರ್ತಾರೆ. ಕೊಡ್ತೀವಿ ಅಂತ ನಾವು ಒಪ್ಕೊಂಡಿರ್ತೀವಿ, ಅದನ್ನು ಕೊಡಬೇಕು, ಆ ಕಮಿಟ್ಮೆಂಟ್. ಇದನ್ನೆಲ್ಲ ನೋಡಿದ್ಮೇಲೆ ನನಗೆ ಎಷ್ಟು ಖುಷಿ ಆಗೋದು ಅಂದರೆ ಓಕೆ, ಇಂಥ ಕಂಪ್ನಿಲೆಲ್ಲ ಕೆಲಸ ಮಾಡ್ತೀವಿ ನಾವು, ಬದುಕದು ಈಸಿ ಅಂತ ನಮಗೆ. ಅಂದರೆ ಇಂಥ ಕಂಪ್ನಿ ಕೆಲಸ ಮಾಡಿದಾಗ ನಮಗೇನು ಪ್ರಾಬ್ಲಮೇ ಇಲ್ಲ, ಹಣ ಎಷ್ಟೇ ಆಗಿರಲಿ ಅದು ಬಂದು ತಲುಪುತ್ತೆ, ಅದರಿಂದ ನಮ್ಮ ಜೀವನ ಚೆನ್ನಾಗಿರುತ್ತೆ. ಭಾರತಿ ವಿಷ್ಣುವರ್ಧನೆಲ್ಲ ಮಾಡಿದರು, ಅವರು ಸಲೀಲ್ ಚೌಧರಿಯವ್ರನ್ನ ಸಿನಿಮಾ ಇಂಡಸ್ಟ್ರಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸಲೀಲ್ ಚೌಧರಿನ ಕರ್ಕೊಂಬಂದದ್ದು ಅವರೇ. ಸಲೀಲ್ ಚೌಧರಿ ಮ್ಯೂಸಿಕ್ ಮಾಡಿದ್ರು, ಆಹಾ ಉಡಾಳ ಏನು ಉಡಾಳ ಅಂತ ಸರಿಯಾಗಿ ಬರ್ತಾಯಿಲ್ಲ ನಂಗೆ ರಿಲಿ ರೀಕ್ಸ್ ಹೇಳೋಕ್ಕೆ. ಆ ಸಿನಿಮಾಗಳೆಲ್ಲ ಅವರೇ ಮಾಡಿದ್ದು, ವಿಷ್ಣುವರ್ಧನ್ ಡಬಲ್ ಆ್ಯಕ್ಟಿಂಗ್ ಎಲ್ಲ ಮಾಡಿದ್ದಾರೆ, ಭಾರತೀಯವ್ರು ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಸಿನಿಮಾ ಮಾಡಿದ್ದಾರೆ. ನಾನು ಮಾಡಿದ್ದು ಮಾನವ ದಾನವ, ನಾನೊಂದು 5-6 ಸಿನಿಮಾ ಮಾಡಿದೆ ಅವ್ರಿಗೆ, ಅವ್ರ ಕಂಪ್ನಿಗೆ. ನಾನು ಮೊದಲು ಅಂಥ ಒಬ್ಬ ನಿರ್ಮಾಪಕರನ್ನ ಕನ್ನಡ ಇಂಡಸ್ಟ್ರಿಲಿ ನಾನು ನೋಡಿದ್ದು. ನಾನು ನೋಡಿದೆ ತುಂಬ ಜನ ಇದ್ದಾರೆ ಇಲ್ಲ ಅಂತಲ್ಲ, ಅಂದರೆ ಅವರು ಒಬ್ಬ ನಿರ್ಮಾಪಕರು ಒಬ್ಬ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ಗಳನ್ನ ನೋಡ್ಕೊಂಬಿಟ್ರೆ ಚೆನ್ನಾಗಿ ಇಂಡಸ್ಟ್ರಿ ತುಂಬ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ನಾನು ಹೇಳಿದೆ. ನಮಗೆ ನಮ್ಮ ಸಂಸಾರದ ಬಗ್ಗೆ ನಮ್ಗೆ ಚಿಂತೆ ಇಲ್ಲ ಅಂದರೆ ಕೆಲಸ ಒಂದೇ, ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ನಮಗೆ ಬೆಳಗ್ಗೆ ಕೆಲಸ ಮಾಡೋಕ್ಕೆ ತಿಂಡಿಗೆ ಯೋಚನೆ, ಮಧ್ಯಾಹ್ನ ಕೆಲಸ ಮಾಡೋ ಊಟದ ಯೋಚನೆ ಅಂತ ಬಂದರೆ ಕೆಲಸ ಚೆನ್ನಾಗಲ್ಲ. ಅದಾದಮೇಲೆ ನನಗೆ ಸಿಕ್ಕಿದ್ದು ಅಂದರೆ ಕೋಮಲ್ ಪ್ರೊಡಕ್ಷನ್ಸ್, ನರಸಿಂಹನ್ ಅವರು. ಇದು ಹೇಗೆ ಬಂತು ಅಂತಂದರೆ, ಇದು ಅವರೊಂದು ಬಂಗಾರದ ಜಿಂಕೆ ಅಂತ ಒಂದು ಸಿನಿಮಾ ಮಾಡಿದ್ರು. ನಾನು ಆವಾಗ ಶೇಷಾದ್ರಿಪುರಮಲ್ಲಿ ಅಶೋಕ ಹೋಟ್ಲ ಹಿಂದ್ಗಡೆ ಪ್ಯಾರಲಲ್ ರೋಡ್ ಅಂತ ಬರುತ್ತೆ, ಅಲ್ಲೊಂದು ಜಸ್ಟಿಸ್ ಅವ್ರು ಏನು ಅವ್ರ ಹೆಸರು ಮರ್ತೋಗಿದೆ ನನಗೆ, ಒಬ್ಬ ಜಸ್ಟಿಸ್ ಅವ್ರ ಮನೆ ಇತ್ತು ಅಲ್ಲಿ, ನಮ್ಮ ಕರ್ನಾಟಕ ಫಿಲ್ಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ದು ಆಫೀಸಲ್ಲಿತ್ತು. ಅಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ, ಅಂದರೆ ನಾನು ಅಲ್ಲಿ ಎಡಿಟಿಂಗ್ ರೂಮ್ ಇತ್ತು, ಅಲ್ಲೋಗಿ ನಾವು ಬಳಸ್ಕೊತಾ ಇದ್ವಿ. ಒಂದು ದಿವಸ ಕೆಲಸ ಮಾಡ್ತಾಯಿದ್ದೀನಿ, ರಾತ್ರಿ 9 ಗಂಟೆಗೆ ಅವತ್ತು ಸಿನಿಮಾ ರಿಲೀಸ್ ಆಗಿತ್ತು, ಅವತ್ತೇ ರಿಲೀಸ್ ಆಗಿತ್ತು ಬಂಗಾರದ ಜಿಂಕೆ. ಬಂಗಾರದ ಜಿಂಕೆ ಜನ್ಮ ಜನ್ಮದ ಅನುಬಂಧ, ಶಂಕರ್ ನಾಗ್ ಡೈರೆಕ್ಟ್ ಮಾಡಿದ ಸಿನಿಮಾ, ಎರಡು ಸಿನಿಮಾನು ಒಂದೇ ದಿವಸ ರಿಲೀಸ್ ಆಗಿದೆ, ಎರಡೂ ಪುನರ್ಜನ್ಮದ ಕತೆಗಳು, ಅದೇ ದಿವಸ ರಿಲೀಸ್ ಆಗಿದೆ. ಶಂಕರ್ ನಾಗ್ ಸಿನಿಮಾ ಚೆನ್ನಾಗಿ ಹೋಗ್ತಾಯಿದೆ ಅಂತ ನನಗೆ ಬಂದ ಟಾಕು, ಈ ಸಿನಿಮಾ ಚೆನ್ನಾಗಿಲ್ಲ, ಕಲೆಕ್ಷನ್ಸು ಇಲ್ಲ ಅಂತ. ಒಂದು 8:30 ಇರ್ಬೋದು ಅನಿಸುತ್ತೆ. ನಾಗಾಭರಣ ಅವರು, ನರಸಿಂಹನ್ ಅವರು ಮತ್ತು ಅವರ ಪಾರ್ಟ್ನರು ಸೋಮಸುಂದರ್ ಅಂತ ಒಬ್ಬ ಲಾಯರ್ ಇದ್ದರು, ನಿಮಗೆ ಸುಜಿತ್ ಸೋಮಸುಂದರಂ ಅಂತ ಹೆಸರು ಕೇಳಿರ್ಬೋದು, ಕ್ರಿಕೆಟ್ ಪ್ಲೇಯರು, ಅವ್ರ ತಂದೆ ಅವ್ರ ಅಡ್ವೊಕೇಟ್ ಅವರು, ಅವರಿಬ್ಬರು ಪಾರ್ಟ್ನರ್ಸು. ಈ 3 ಜನನೂ ಬಂದರು, ಬಂದ್ಬಿಟ್ಟು ನೋಡಪ್ಪ ಹಿಂಗಾಗಿದೆ ಸಿನಿಮಾ, ಕಲೆಕ್ಷನ್ಸ್ ಬರ್ತಾಯಿಲ್ಲ, ಒಪಿನಿಯನ್ನು ಅಷ್ಟೊಂದಿಲ್ಲ, ಏನಾದ್ರು ಮಾಡೋಕ್ಕಾಗತ್ತಾ ನೋಡು ಅಂದರು. ಆ ಸಿನಿಮಾ ಮಾಡಿದ್ದವ್ರು ಬೇರೆಯವರು, ಮದ್ರಾಸ್ನ ಅವರು ಎಡಿಟರು. ನಂತೆ ಸರ್ ನನಗೇನು ಗೊತ್ತಿಲ್ಲ, ನಾನೇನು ಸರ್ ಮಾಡೋಕ್ಕಾಗತ್ತೆ, ನೋಡಿ ಏನಾದ್ರು ಮಾಡೋಕ್ಕಾಗತ್ತಾ ಅಂದರು. ಸರಿ ಟಕ್ಕಂತ ನನಗೆ ಒಂದು ಸರಿ ಸಿನಿಮಾ ಎಲ್ಲಿ ನಡೀತಾ ಇದೆ ಅಂತ ಕೇಳಿದೆ. ರಾತ್ರಿ ನೈಟ್ ಶೋ, ಅವಾಗ ನೈಟ್ ಶೋಗಳಿದ್ದು, ಸೆಕೆಂಡ್ ಶೋ ಹೊಸೂರಲ್ಲಿ, ಹೊಸೂರು ಹತ್ರ ಒಂದು ಥಿಯೇಟ್ರ್ ನಡೀತಾ ಇದೆ, ಅವರು ಹೋಗಿ ನೋಡ್ಬೋದಾ ಅಂದರೆ ಹಾಂ ಬಾರ್ ನೋಡಿ. ಸರಿ ನಾನು ಕೆಲಸ ಮಾಡ್ತೀನಿ, ಕೆಲಸ ನಿಲ್ಲಿಸ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ವಾಚ್ಮನ್ಗೆ, ನಾನು ರಾತ್ರಿ ಬರ್ತೀನಪ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಕಾರಲ್ಲಿ ಹೋದೆ, ಹೋಗಿ ಸಿನಿಮಾ ನೋಡಿದೆ. ಸಿನಿಮಾ ಮುಗಿತಿದ್ದಂಗೆ ಕೇಳಿದೆ, ಸರಿ ಪ್ರಿಂಟ್ ತಗೊಳಕ್ಕೆ ಸಾಧ್ಯನಾ ಅಂತಂದೆ. ಅವರು ತಗೋಬೋದು ಅಂತಂದರು, ಥಿಯೇಟ್ರ್ ಮ್ಯಾನೇಜರ್ ಹತ್ರ ಮಾತಾಡಿದ್ರು. ಥಿಯೇಟ್ರ್ ಮ್ಯಾನೇಜರು ಓನರಿಗೆ ಫೋನ್ ಮಾಡಿ, ಸರ್ ಹಿಂಗೆ ಪ್ರಿಂಟ್ ಕೇಳ್ತಿದ್ದಾರೆ ಕೊಡ್ಬೋದಾದ್ರು ಕೊಡಿ ಅಂತಂದರು. ಪ್ರಿಂಟ್ ತೊಗೊಂಡು ಹೊರಟ್ವಿ, ಮತ್ತೆ ವಾಪಸ್ಸು ಎಡಿಟಿಂಗ್ ರೂಮ್ ಬರ್ತಾಯಿದ್ವಿ ಶೇಷಾದ್ರಿಪುರಂಗೆ. ಬರ್ತಾ ಇರುವಾಗ ನರಸಿಂಹನವ್ರು ಕೇಳಿದ್ರು, ಏನು ಮಾಡ್ತೀಯಾ ಅಂದರು. ಸರ್ ಈಗ ಏನು ಮಾಡ್ತೀಯಾ, ನಾನೇನೋ ಅಂದ್ಕೊಂಡಿದ್ದೀನಿ ಸರ್ ಮಾಡ್ತೀನಿ. ಇಲ್ಲ ಡೈರೆಕ್ಟ್ರಿಗೆ ಹೇಳಪ್ಪ ಅಂತಂದರು. ಸರ್ ಈಗ ಚರ್ಚೆ ಮಾಡ್ತಾ ಹೋದ್ರೆ ನಾನೇನು ಹೇಳ್ತೀನಿ, ಅದಕ್ಕೆ ಅವ್ರೇನೋ ಕೌಂಟ್ರ್ ಹೇಳ್ತಾರೆ, ಅದಕ್ಕೆ ನೀವೇನೋ ಒಂದು ಕೌಂಟ್ರ್ ಹೇಳ್ತೀರಿ, ಹಿಂಗಾಗಿ ಅದು ಸಾಲ್ವೇ ಆಗಲ್ಲ ಸರ್, ಈಗ ಟೈಮ್ ಇಲ್ಲ, ಆಗಲೇ ರಾತ್ರಿ 1 ಗಂಟೆ ಆಗಿಬಿಟ್ಟಿದೆ, ಮತ್ತು ಬೆಳಗ್ಗೆ 9 ಗಂಟೆಗೆ ಶೋ ಇದೆ, ಅಷ್ಟರೊಳಗೆ ಇದಕ್ಕೇನಾದ್ರು ಒಂದು ದಾರಿ ಮಾಡಬೇಕು, ಅದರಿಂದ ಆಫ್ ಥಿಯೇಟ್ರಿಗೆ ತಲುಪಿಸ್ಬೇಕು. ಆ ಥಿಯೇಟ್ರಿಗೆಲ್ಲ ಬೇರೆ ಇಲ್ಲಿ ಬೇರೆ ಇನ್ನೊಂದು ಯಾವ್ದು ಮಾರ್ನಿಂಗ್ ಶೋ ನಡೀತಾ ಇದೆ ಆ ಥಿಯೇಟ್ರಲ್ಲಿ ಹಾಕೊಂಡು ನೋಡಬೇಕು ನಾವು ಸಿನಿಮಾನ, ಕರೆಕ್ಷನ್ ಮಾಡಿ ನೋಡಬೇಕು, ಟೈಮ್ ಇಲ್ಲ. ಅದರಿಂದ ಸರ್ ಈಗ ಚರ್ಚೆ ಮಾಡೋಕ್ಕೆ ಸಮಯ ಇಲ್ಲ ಸರ್, ನನಗೆ ಕೊಟ್ಟು ಈ ಪ್ರಿಂಟ್ ಕೊಟ್ಬಿಡಿ, ನೀವು ಹೋಗಿ ನಾನು ಮಾಡಿಟ್ಟಿರ್ತೀನಿ, ಬೆಳಿಗ್ಗೆ ಬನ್ನಿ. ಎಲ್ಲಿದೆ ಮಾರ್ನಿಂಗ್ ಶೋ ಅಂತಂದು, ಇಲ್ಲೇ ಅವಾಗ ಅಲಂಕಾರ ಥಿಯೇಟ್ರ್ ಇತ್ತು, ಅಲಂಕಾರಲ್ಲಿ ಡೈಲಿ 4 ಶೋಸ್ ಇತ್ತು ಆ ಸಿನಿಮಾ. ನೀವು ಬನ್ನಿ ಸರ್ ಬೆಳಗ್ಗೆ ತೊಗೊಂಡೋಗಿ ಪ್ರಿಂಟ್ನ, ಅಲಂಕಾರಲ್ಲಿ ನೀವು ಪಿಕ್ಚರ್ ನೋಡಿ 3 ಜನ ಕೂತ್ಕೊಂಡು ಪಬ್ಲಿಕ್ ಜೊತೆನಲ್ಲಿ, ನಿಮ್ಮ ಒಪಿನಿಯನ್ ಹೇಳಿ, ಏನಾದ್ರು ಬೆಟ್ರ್ ಅನ್ಸಿದ್ರೆ ಇಟ್ಕೊಳ್ಳಿ, ಇಲ್ಲೋ ಮತ್ತೆ ವಾಪಸ್ ಜಾಯ್ನ್ ಮಾಡಿ ಕೊಟ್ಬಿಡ್ತೀನಿ ಎಲ್ಲನೂ. ಹಾಗೇ ಮೊದ್ಲು ಹೆಂಗಿತ್ತು ಹಂಗೆ ಅಂತ ಸರಿ ಅಂತ ಹೋದರು. ನಾನು ಬೆಳಗಿನ ಜಾವದವರೆಗೂ ಮಾಡಿ ರೆಡಿ ಮಾಡಿ, ಒಂದು 7 ಗಂಟೆಗೆಲ್ಲ ರೆಡಿ ಆಗೋಯ್ತು. ರೆಡಿ ಮಾಡಿ ಇಟ್ಟಿದ್ದೆ, ಅವ್ರು ಬಂದರು, ಕಾರ್ ಎಲ್ಲ ಹಾಕೊಂಡ್ರು, ಏನೇ ಮಾಡಿದ್ಯಾ ಅಂದ್ರೆ, ಇಲ್ಲ ಸಿನಿಮಾ ನೋಡಿ ಸರ್. ನಾನು ಅಲ್ಲೇ ಇದ್ದೆ, ಎಡಿಟಿಂಗ್ ರೂಮ್ನಲ್ಲೇ ಇದ್ದೆ. ಇಂಟ್ರೋಲ್ ಆಗ್ತಿದ್ದಂಗೆ ಫೋನ್ ಮಾಡಿದ್ರು, ಅಯ್ಯೋ ತುಂಬ ಚೆನ್ನಾಗಿದೆ ಕಣಯ್ಯ,
ಹಿಂಗೆ ಮಾಬಿಡಯ್ಯ ಅಂದರು. ಇಲ್ಲ ಇಲ್ಲ ಸರ್, ನೀವು ಪೂರ್ತಿ ಸಿನಿಮಾ ನೋಡ್ಬಿಟ್ಟೇಳಿ, ಇಂಟ್ರೋಲಲ್ಲಿ ನೋಡಿ ಡಿಸೈಡ್ ಮಾಡೋಕ್ಕಾಗಲ್ಲ ಸರ್, ಪೂರ್ತಿ ಸಿನಿಮಾ ನೋಡ್ಬಿಟ್ಟೇಳಿ. ಸಿನಿಮಾ ಮುಗಿದ ತಕ್ಷಣ ಬಂದೇ ಬಿಟ್ರು ಏಟಿಂಗ್ ರೂಮ್ಗೆ. ಓ ತುಂಬ ಚೆನ್ನಾಗಿದೆಯಪ್ಪ, ಹಿಂಗೆ ಮಾಡ್ಕೊಟ್ಬಿಡಪ್ಪ, ಜನರಿಗೂ ಇಷ್ಟ ಆಗಿದೆ ನಮಗೂ ಇಷ್ಟ ಆಗಿದೆ ಅಂತ. ಆಮೇಲೆ ನಾನು ಅಂದರೆ ನನ್ನ ಕೆಲಸ ನಡೀತಾ ಇತ್ತು ಸರ್, ನಾನು ಹೋಗೋಕ್ಕಾಗಲ್ಲ ಎಲ್ಲ ಕಡೆ, ಆಲ್ ಓವರ್ ಕರ್ನಾಟಕ ಹೋಗೋಕ್ಕಾಗಲ್ಲ, ಕಷ್ಟ ಆಗುತ್ತೆ, ಪ್ರಿಂಟ್ಗಳೆಲ್ಲ ಹೋಗ್ಬಿಟ್ಟಿದ್ದಲ್ಲ. ಬೆಂಗಳೂರಲ್ಲಿ ಎಷ್ಟು ಪ್ರಿಂಟ್ ಇದೆ ಹೇಳಿ ನಾನು ಮಾಡ್ಕೊಡ್ತೀನಿ. ಬೆಂಗಳೂರಲ್ಲಿ ಅವಾಗ ಈ ನಾನು ಕಟ್ ಮಾಡಿದ ಪ್ರಿಂಟ್ ಅಲ್ಲದೆ ಇನ್ನು 4 ಪ್ರಿಂಟ್ ಇತ್ತು. ಆ ಥಿಯೇಟ್ರ್ಗಳಿಗೆ ಹೋಗಿ ಮಾಡಿಬಿಟ್ಟು ಎಲ್ಲ ತೊಗೊಂಬಂದು ಬೇರೆ ಬೇರೆ ಏರಿಯಾಗಳಿಗೆ ಒಬ್ಬೊಬ್ಬರನ್ನ ಎಡಿಟ್ರನ್ನ ಫಿಕ್ಸ್ ಮಾಡಿಕೊಡಿ, ಅವ್ರಿಗೊಂದು ಕಾರು ರೆಡಿ ಮಾಡಿಕೊಡಿ, ಅವ್ರಿಗೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಹೆಂಗೆ ಮಾಡಬೇಕು ಅಂತ. ಅವ್ರು ಮಾಡ್ಕೊಂಬರ್ತಾರೆ, ಸರಿ ಆಯಿತು ಅಂತ ಅದೇ ಥರ ಅರೇಂಜ್ಮೆಂಟ್ ಕೊಟ್ಟರು. ಅವ್ರು ಅರೇಂಜ್ ಮಾಡಿ ಎಲ್ಲರೂ ಬಂದು ಅಸೆಂಬಲ್ ಆಗೋಷ್ಟು ನಾನು ಬೇರೆ ಥಿಯೇಟ್ರ್ಗಳು ಹೋಗಿ ಎಲ್ಲ ಕರೆಕ್ಟ್ ಮಾಡ್ಕೊಂಬಂದು ಎಲ್ಲ ಪೇಪರಲ್ಲಿ ಒಂದು ನೋಟ್ ಮಾಡಿದೆ, ಏನೇನು ಮಾಡಬೇಕು, ಯಾವ್ಯಾವ ಜಾಗದಲ್ಲಿ ಕರೆಕ್ಷನ್ ಮಾಡಬೇಕು, ಯಾವ ಸೀನ್ನ ಎಲ್ಲಿಗೆ ಶಿಫ್ಟ್ ಮಾಡಬೇಕು, ಈ ಥರದ್ದೆಲ್ಲ ಶಿಫ್ಟಿಂಗ್ ಎಲ್ಲ ಬದಲಾಯಿಸಿದ್ದೆ. ಬರೀ ಕಟ್ ಜಾಯಿನ್ ಅಲ್ಲ, ಅಲ್ಲೆಲ್ಲೋ ಒಂದು ಸೀನ್ ಇದ್ರೆ ಅದನ್ನು ತೆಗೆದು ಬೇರೆ ಕಡೆ ಇನ್ನೆಲ್ಲೋ ಹಾಕಿದ್ವಿ, ಇದನ್ನು ತೆಗೆದು ಇನ್ನೆಲ್ಲೋ ಹಾಕಿದ್ವಿ, ಆ ಥರದ್ದೆಲ್ಲ ಆಗಿತ್ತು. ಹಾಂ, ಒಂಥರ ನಿಜ ಒಂದು ಚಿತ್ರಕಥೆ ಬದಲಾವಣೆ ಆಗಿತ್ತು. ಸರಿ, ಅದನ್ನೆಲ್ಲ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಪೇಪರ್ಲಿ ಬರೆದು ಕೊಟ್ಟು ಕಳಿಸ್ತೆ, ಎಲ್ಲರೂ ಹೋಗಿ ಮಾಡ್ಕೊಂಬಂದರು. ಪಿಕ್ಚರ್ 100 ಡೇಸು, ಈ ಪಿಕ್ಚರ್ ಬಿದ್ದೋಯ್ತು. ಯಾವುದು ಜನ್ಮದ ಜನ್ಮದಾನ ಬಂದ ಬಿದ್ದೋಗ್ಬಿಡ್ತು ಆ ಪಿಕ್ಚರ್ ಮುಂದೆ. ಅದಿತ್ತು ಒಂದೇ ಸರಿ ರಿಲೀಸ್ ಆಗಿದ್ದು, ಇದಕ್ಕೆ ಒಳ್ಳೆ ಒಪಿನಿಯನ್ ಇತ್ತು. ಅದು ಯಾವ ಕಲೆಕ್ಷನ್ ಮಾಡಿದ್ವಿ ಅದು ಕಲೆಕ್ಷನ್ ಜಾಸ್ತಿ ಆಗೋಕ್ಕೋಯ್ತು, ಇದು ಡೌನ್ ಆಗೋಯ್ತು. ಆವಾಗ ನನ್ನ ಬಗ್ಗೆ ನರಸಿಂಹನವ್ರಿಗೆ ಒಂಥರ ಪ್ರೀತಿ ಬಂದ್ಬಿಡ್ತು ನನ್ನ. ಅದಾದಮೇಲೆ ಅವ್ರು ಆಲ್ರೆಡಿ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಒಂದು ಕೆಸರಿನ ಕಮಲ ಅಂತ ಒಂದು ಸಿನಿಮಾ ಮಾಡಿದರು, ಅದರದ್ದು ಎಲ್ಲ ಹುಬ್ಳಿ ಏರಿಯಾಗೆಲ್ಲ ಕೊಟ್ಟಿದ್ದದ್ದು. ಅವರ ಆ ಪೀರಿಯಡ್ ಏನೋ ಇರ್ತಲ್ಲ 5 ವರ್ಷಕ್ಕೆ ಅಂತ ಏನೋ ಇರ್ತಲ್ಲ, ಅದು ಮುಗಿದು ಪ್ರಿಂಟ್ಸ್ಗಳು ಬಂದಿತ್ತು. ಆ ಪ್ರಿಂಟ್ ತಂದುಕೊಟ್ರು, ಏ ಇದನ್ನೇನೋ ಮಾಡೋ ಕರೆಕ್ಷನ್ ಮಾಡೋ, ಅದನ್ನು ಮಾಡಿಕೊಟ್ಟೆ. ಅದು ಕರೆಕ್ಷನ್ ಅಂದರೆ ಅದರಲ್ಲಿ ನಾನು ಚಿತ್ರಕಥೆ ಏನು ಬದಲಾಯಿಸಲಿಲ್ಲ, ಅದರಲ್ಲಿ ಕಟ್ ಕಿಟ್ಟೆಲ್ಲ ಆಗ್ಬಿಟ್ಟಿರ್ತಲ್ಲ, ಓಡಿ ಓಡಿ ಥಿಯೇಟ್ರ್ಗಳಲ್ಲಿ ಓಡಿ ಕಟ್ ಆಗಿರುತ್ತೆ, ಲಾಸ್ ಆಗಿರುತ್ತೆ, ಅದೆಲ್ಲ ತೆಗೆದು ಒಂದು 10 ಪ್ರಿಂಟೇನೋ ಕೊಟ್ಟಿದ್ರು, ಅದರಲ್ಲಿ 3 ಪ್ರಿಂಟ್ ಆಯಿತು, ಮಿಕ್ಕದೆಲ್ಲ ವೇಸ್ಟ್ ಆಗೋಯ್ತು. 3 ಪ್ರಿಂಟ್ ರೆಡಿ ಮಾಡಿಕೊಟ್ಟೆ, ಅದು ಅವ್ರ ಮೇಲೆ ಮತ್ತೆ ಬೇರೆ ಯಾರಿಗೋ ಕೊಟ್ಟರು ಅನಿಸುತ್ತೆ, ನಂಗೆ ಗೊತ್ತಿಲ್ಲ ಅದು. ಆವಾಗ ಅವ್ರ ಬಗ್ಗೆ ನನಗೆ ಬಗ್ಗೆ ಒಂದು ಪ್ರೀತಿ ಬಂದಿದೆ, ಹುಡುಗನಿಗೆ ಕೆಲಸ ಕೊಡ್ಬೋದು ಅಂತ. ಅವಾಗೇನು ಸರ್ ನನಗೆ ಆವಾಗ ಆಫ್ಟರ್ ಆಲ್ ಒಂದು 21 ವರ್ಷ ಇರ್ಬೋದು, 21 ಅಥವಾ 22 ವರ್ಷ ಇರ್ಬೋದು ಅಷ್ಟೇ. ನಮಗೆ ಹಸಿವಿತ್ತಲ್ಲ, ಹಸುವಿನಿಂದಾಗಿ ಇದೆಲ್ಲ ಮಾಡ್ತಾಯಿದ್ದು, ನಿಜ ಹೇಳಬೇಕು ಅಂತಂದರೆ ಇದರಿಂದ ಏನೋ ಆಗ್ಬಿಡುತ್ತೆ ಅಂತ ನಮಗೇನೂ ಗೊತ್ತಿಲ್ಲ. ಈ ಪೊಸಿಷನ್ಗೆ ಬರ್ತೀವಿ, ಇಷ್ಟೆಲ್ಲ ಕೆಲಸ ಮಾಡ್ತೀವಿ ಅಂತೆಲ್ಲ ಏನು ಅನಿಸಿಲ್ಲ. ಅವತ್ತಿಗೇನಾಗಿದೆ, ನಮಗೆ ಹಸಿವು ಇತ್ತು, ಹಸುವಂತ ನೀಗಿಸ್ಕೋಬೇಕು. ಕಲಾಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ರಾತ್ರಿ 11 ಗಂಟೆಗೆ ಹೋದೆ, 11 ಗಂಟೆ ರಾತ್ರಿಗೆ ಹೋಗಿ ಟೆಲಿಗ್ರಾಮ್ ಕೊಟ್ಟೆ. ಆ ಕಾಲಕ್ಕೆ 220 ರೂಪಾಯಿನೂ ಆಗಿತ್ತು ಟೆಲಿಗ್ರಾಮ್ ಚಾರ್ಜ್. ಟೆಲಿಗ್ರಾಮ್ ಅಲ್ಲ, ಅದು ಲೆಟ್ರು. ಇದೆಲ್ಲ ಆದಮೇಲೆ ಕೊನೆಯಲ್ಲಿ ಮುಕ್ತವಾಗಿ ಮಾತಾಡ್ತೀನಿ ನಿಮ್ಮ ಹತ್ರ ಬಂದು ಅಂತ ಲೈನ್ ಹಾಕಿಟ್ಟು. ನೀವು ನಮ್ಮ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ನಿಮ್ಮ ಸ್ನೇಹಿತರಿಗೂ ತಿಳಿಸಿ, ಆ್ಯಂಡ್ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಟ್ವಿಟರ್ ಪೇಜನ್ನು ಕೂಡ ನೀವು ಲೈಕ್ ಮಾಡಿ ಫಾಲೋ ಮಾಡಿ. ಆ್ಯಂಡ್ ಮುಖ್ಯವಾಗಿ ಈ ವಿಡಿಯೋಸ್ಗಳನ್ನು ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ #ಪರಂ ಅಂಥೇಳಿ ನನ್ನನ್ನು ನೀವು ಟ್ಯಾಗ್ ಮಾಡಿ, ಆ ವಿಡಿಯೋಗಳು ನನಗೆ ಸಿಗುತ್ತೆ. ನಾನು ನೀವು ಶೇರ್ ಮಾಡಿದ ವಿಡಿಯೋಗಳಿಗೆ ಕಮೆಂಟ್ ಹಾಕ್ತೀನಿ, ಶೇರ್ ಮಾಡ್ತೀನಿ, ಕನೆಕ್ಟ್ ಆಗಿರೋಣಂತೆ. ಮತ್ತು ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ಬೇಕು ಅಂತಂದರೆ ನೀವು ನಮ್ಮನ್ನು ಮುಕ್ತವಾಗಿ ಕಾಂಟ್ಯಾಕ್ಟ್ ಮಾಡಿ.